हरि ओम कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। अभ्रमं भंगरहितं अजडं विमलं सदा आनंदतीर्थमुतदं भजे तापत्रयापहं। आपादमौलिपर्यन्तं गुरूणां आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। समस्त तत्त्वाभिमानी देवताभ्यो नमः। महागणपते नमः। ನಮ್ಮ ಭಾರತ ದರ್ಶನ ಮತ್ತು ಭಗವಚ್ಚಿಂತನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನಾವಿವಾಗ ನೋಡೋಣ. ಇದುವರೆಗೆ ನಾವು ಗಂಗಾ ನದಿಯ ಸ್ಮರಣೆಯನ್ನು ಮಾಡಿದ್ದೇವೆ. ಗಂಗಾ ನದಿ ಅಲಕನಂದ ಹುಟ್ಟುವ ಸ್ಥಳದಿಂದ ಹಿಡಿದು ಕಾಶಿವರೆಗೆ ಬಂದು ಅಲ್ಲಿ ಕಾಶಿವರೆಗೆ ಬಂದಂಥದ್ದು, ಪ್ರಯಾಗವನ್ನು ದಾಟಿ ಕಾಶಿಗೆ ಬಂದಂಥದ್ದನ್ನು ನಾವು ಇದುವರೆಗೆ ನೋಡ್ತಾ ಬಂದಿದ್ದೇವೆ. ಅದರಿಂದ ಮುಂದೆ ಅದು ಬ್ರಹ್ಮಪುತ್ರ ಇತ್ಯಾದಿ ನದಿಗಳೆಲ್ಲ ಗಂಗೆಗೆ ಸೇರ್ತಾ ಹೋಗ್ತದೆ. ಆ ಭಗವಂತನ ಪಾದದಿಂದ ಬಂದಂತಹ ಆ ಗಂಗೆಗೆ ಭಗವಂತನ ಅನೇಕ ರೂಪಗಳ ನದಿಗಳು ಸೇರ್ತಾ ಹೋಗ್ತವೆ. ಅದರಲ್ಲಿ ಪ್ರಮುಖವಾದ ನದಿ ಮತ್ತೊಂದು ಗಂಡಕಿ ನದಿ. ಅದು ನೇಪಾಳದಲ್ಲಿ ವಾಸ್ತವಿಕವಾಗಿರುವಂಥದ್ದು, ಆದರೆ ನಮ್ಮ ಭಾರತದಲ್ಲೂ ಕೂಡ ಅದರ ದರ್ಶನ ಆಗ್ತದೆ. ಪಾಟ್ನಾದ ಹತ್ತಿರ ಆ ಗಂಡಕಿ ನದಿ ಬಂದು ಗಂಗಾ ನದಿಗೆ ಸೇರಿಕೊಳ್ತದೆ. ಹಾಗಾಗಿ ನಾವು ಗಂಡಕಿ ನದಿ ಸ್ನಾನ ಮಾಡಬೇಕು ಅಂತ ಮಾತ್ರ ಸಂಕಲ್ಪ ಇದ್ದಾಗ ಕೇವಲ ನೇಪಾಳಕ್ಕೆ ಹೋಗಬೇಕು ಅಂತ ಕೆಲವರಿಗೆ ತೋರ್ತಾ ಇರ್ಬೋದು. ಆದ್ರೆ ನೇಪಾಳಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ. ಪಾಟ್ನಾಕ್ ಹೋದ್ರು ಕೂಡ ಪಾಟ್ನಾದ ಹತ್ರ ಗಂಡಕಿ ನದಿಯ ಸ್ನಾನ ನಮಗೆ ಆಗ್ತದೆ. ಆದ್ರೆ ಶಾಲಿಗ್ರಾಮ ಎಲ್ಲ ಪಾಟ್ನಾದಲ್ಲಿ ಸಿಗೋದಿಲ್ಲ, ಅದಕ್ಕೆ ಸೀಮಿತವಾದ ಸ್ಥಳ ಇದೆ. ಅದು ನೇಪಾಳ ಪ್ರದೇಶ. ನೇಪಾಳ ಅಂತಕ್ಕಂಥದ್ದು ಜನಕರಾಜನ ಒಂದು ರಾಜ್ಯ ಇದ್ದಂತಹ ಜಾಗ ಅದು ನೇಪಾಳ. ಅಲ್ಲಿ ಸೀತೆ ಹುಟ್ಟಿದಂಥದ್ದು ನೇಪಾಳದಲ್ಲಿ ಅಂತ ಇವತ್ತಿಗೂ ಅಲ್ಲಿ ಸೀತಾಪುರಿ ಅಂತಾನೆ ಅಲ್ಲಿ ಒಂದು ಕರೆಯುವಂತಹ ಜಾಗ ಇದೆ ಅಲ್ಲಿ. ಹಾಗಾಗಿ ಸೀತೆಯನ್ನ ನಾವು ಭಾರತಕ್ಕೆ ಕೊಟ್ಟಿದ್ದೇವೆ. ಸೀತೆಯ ತವರ್ಮನೆ ನೇಪಾಳ ಅಂತ ಇವತ್ತಿಗೂ ನೇಪಾಳದವರು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಜಾಗ ನೇಪಾಳ. ಒಂದ್ ರೀತಿಯ ನಮಗೆ ಸೀತೆಯ ತವರ್ಮನೆ, ಆದ್ರೆ ಮತ್ತೊಂದು ಪಕ್ಕದ ರಾಷ್ಟ್ರ ನಮ್ಗೆ ರಾವಣ ಇದ್ದಂತಹ ಜಾಗ ಶ್ರೀಲಂಕಾ. ಒಟ್ಟಾರೆ ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಕ ಪಕ್ಕದ ದೇಶಗಳು ಇವೆ ನಮ್ಗೆ. ಹಾಗೆ ನಮ್ಮ ಈ ನೇಪಾಳದಲ್ಲಿ ಜನಕರಾಜ ಇದ್ದಂತಹ ಜಾಗ, ಜೊತೆಗೆ ಅಲ್ಲಿಯ ಅನೇಕ ತೀರ್ಥಕ್ಷೇತ್ರಗಳು ಭಗವಂತನನ್ನ ಹೊಗಳುವಂತಹ, ಭಗವಂತನನ್ನ ಕೊಂಡಾಡ್ಲಿಕ್ಕೆ ಇರ್ತಕ್ಕಂತಹ ಕ್ಷೇತ್ರಗಳು. ವಿಶೇಷವಾಗಿ ಅಲ್ಲಿ ನಾವು ಕಾಠ್ಮಂಡುವಿನಲ್ಲಿ ಪಶುಪತಿನಾಥ ದೇವಸ್ಥಾನವನ್ನ ನೋಡ್ತೇವೆ. ಅಲ್ಲಿಗೆ ಪೂಜೆಗೆ ಹೋಗುವವರು ಕೂಡ ಕರ್ನಾಟಕದ ಮೂಲದವರು, ಶಿವಳ್ಳಿಯವರು ಇವತ್ತಿಗೂ ಅಲ್ಲಿ ಪೂಜೆಗೆ ಹೋಗ್ತಾರೆ. ಹಾಗಾಗಿ ಕರ್ನಾಟಕಕ್ಕೂ ನೇಪಾಳಕ್ಕೂ ಕೂಡ ಒಂದು ಬಹಳ ವರ್ಷಗಳ ಸಂಬಂಧ, ದೀರ್ಘಕಾಲದ ಸಂಬಂಧ ಇದೆ. ಅಲ್ಲಿ ನೇಪಾಳದ ಪ್ರಕೃತಿಯು ಕೂಡ ರಮ್ಯ ರಮಣೀಯ. ಅಲ್ಲಿಯ ಶಾಲಿಗ್ರಾಮಗಳು ವಿಶೇಷವಾಗಿ ನಾವಿವತ್ತು ಚಿಂತನೆ ಮಾಡ್ಲಿಕ್ಕೆ ಹೊರಟಿರತಕ್ಕಂಥದ್ದು. ಈಗ ನಾವು ಈ ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೇವೆ, ಇದು ಗಂಡಕಿ ನದಿ. ಈ ಗಂಡಕಿ ನದಿಯಲ್ಲಿ ವಿಶೇಷವಾಗಿ ಕೆಲವು ಪ್ರದೇಶದಲ್ಲಿ ಮಾತ್ರ ಆ ಶಾಲಗ್ರಾಮಗಳು ಸಿಗ್ತವೆ. ಅದು ಶಾಲಗ್ರಾಮ ಅಂತಾನೆ ಹೆಸರು. ಅಲ್ಲಿ ಆ ಗಂಡಕಿ ನದಿಗೆ ಒಂದು ವಿಶಿಷ್ಟವಾದ ಕಥೆ ಇದೆ. ಆ ಕಥೆಯನ್ನ ನಾವೆಲ್ಲ ನೋಡ್ತಾ ಹೋದ್ರೆ ಇದು ತಡ ಆಗ್ತದೆ. ಗಂಡಕಿ ನದಿ ತಾನು ಹಿಂದೊಮ್ಮೆ ಭಗವಂತನನ್ನ ವಿಶಿಷ್ಟವಾಗಿ ಉಪಾಸನೆ ಮಾಡಿದ ಕಾರಣಕ್ಕಾಗಿ ಭಗವಂತ ತಾನೇ ಅವಳಲ್ಲಿ ಇರ್ತೇನೆ ಅಂತ ಒಂದು ವಿಶೇಷವಾದ ವರವನ್ನ ಅವಳಿಗೆ ಕೊಟ್ಟಿದ್ದಾನೆ. ಅವಳು ಕೈಯನ್ನು ಭಗವಂತ ಅವಳ ಮನೆಗೆ ಹೇಗೆ ಬಂದ ಅಂತಂದ್ರೆ, ಅವನು ಅವಳು ಊಟಕ್ಕೆ ಬಂದಾಗ ಅವಳು ಅತಿಥಿಯಲ್ಲಿ ಭಗವಂತನನ್ನ ಸತ್ಕಾರ ಮಾಡ್ತಾ ಇದ್ದಂಥವಳು. ಅದರಲ್ಲಿ ಭಗವಂತ ಊಟಕ್ಕೆ ಬಂದಾಗ ಅವನ ಕೈಯೇ ಅದರಲ್ಲಿ ಬಿದ್ದೋಯ್ತಂತೆ, ಬೆರಳುಗಳೇ ಬಿದ್ದೋಗ್ತಾ ಇತ್ತಂತೆ. ಅಂದ್ರೆ ಅಷ್ಟು ಕುರೂಪವಾಗಿ ಮತ್ತೆ ತುಂಬಾ ಜೀರ್ಣವಾದ ಶರೀರದಿಂದ ಬಂದು ಕೂಡ ಅವನು ಭಗವಂತ ತಾನು ಪರೀಕ್ಷೆ ಮಾಡ್ತಾ ಇದ್ದನಂತೆ. ಅಂಥ ಕುರೂಪ ಮತ್ತೆ ರೋಗಿಷ್ಟನಾಗಿರ್ತಕ್ಕಂತಹ ರೂಪವನ್ನು ನೋಡಿಯೂ ಕೂಡ ಆಕೆ ಏನೂ ಬೇಸರ ಮಾಡಿಕೊಳ್ಳದೆ ಅದರಲ್ಲಿ ಭಗವಂತನ ಚಿಂತನೆಯನ್ನೇ ಮಾಡ್ತಾ ಆ ಬಂದಂತಹ ಅತಿಥಿಯ ಅಲ್ಲಿ ವಿಶಿಷ್ಟವಾಗಿ ಭಗವಂತನನ್ನ ಆರಾಧನೆ ಮಾಡಿದ ಕಾರಣದಿಂದಾಗಿ ಆ ಭಗವಂತ ತಾನು ಗಂಡಕಿಯಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಆ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತನಿಂದಾಗಿ ಆ ನದಿ ಪರಮ ಪವಿತ್ರ ಅಂತ ಅನಿಸ್ಕೊಳ್ತದೆ. ಯಾಕೆಂದ್ರೆ ನಾವು ಶಾಲಿಗ್ರಾಮ ಶಿಲೆಯ ಮೇಲೆ ಒಂದು ಹನಿ ಒಂದು ಬಿಂದು ಗಂಗೋದಕವ ಇಂದಿರಾ ರಮಣಗೆ ಅರ್ಪಿತವೆನ್ನುತ್ತಾ ನಾವು ಒಂದು ಸಮರ್ಪಣೆ ಮಾಡಿದ್ರೆ ಆ ಭಗವಂತನ ಮನೆಗೆ ಹೂವ ತರುವ ರಮಣಗೆ ಹುಲ್ಲ ತರುವ ಅಂತ ದಾಸರು ಹೇಳ್ತಾರೆ. ಅಂತಹ ಅದ್ಭುತವಾದ ಭಗವಂತನ ದಿವ್ಯ ಸನ್ನಿಧಾನ ಇರತಕ್ಕಂತಹ ಆ ಶಾಲಿಗ್ರಾಮಗಳು ಈ ಗಂಡಕಿಯ ಹೃದಯ ಭಾಗದಲ್ಲಿ ತುಂಬಿಕೊಂಡಿದೆ. ಅದು ಮುಕ್ತಿನಾಥ್ ಅಂತಕ್ಕಂಥ
ಪ್ರದೇಶಕ್ಕೆ ಹೋಗುವ ದಾರಿಯಲ್ಲಿ ಅಲ್ಲಿ ದಾಮೋದರ ಕುಂಡ್ ಅಂತ ಮೇಲೆ ಬರ್ತದೆ. ಅಲ್ಲಿಗೆ ಹೋಗುವುದು ಭಾರಿ ಕಷ್ಟ, ಹಿಂದೆಲ್ಲ ಭಾರಿ ಕಷ್ಟ. ಈಗ ದುರದೃಷ್ಟ ಅಂತಂದ್ರೆ ಅಲ್ಲಿಗೆಲ್ಲ ರಸ್ತೆ ಮಾಡ್ತಾ ಇದ್ದಾರಂತೆ, ಮತ್ತೆ ಈಗ ಅಲ್ಲಿಗೆಲ್ಲ ಹೆಲಿಕಾಪ್ಟರ್ಗಳು ಹೋಗ್ಲಿಕ್ಕೆ ಅಲ್ಲೆಲ್ಲ ಟೂರಿಸಂ ತುಂಬಾ ಬೆಳೀತಾ ಇದೆ. ಮತ್ತೆ ತುಂಬಾ ಆಘಾತಕಾರಿ ಸಂಗತಿ ಅಂದ್ರೆ ಅದು ತುಂಬಾ ಕಮರ್ಷಿಯಲ್ ಆಗ್ತಾ ಇದೆ. ಹಾಗಾಗಿ ಅದು ಈ ರೀತಿ ನ್ಯಾಚುರಲ್ ಆಗಿ ಅದು ಹೇಗೆ ತನ್ನ ಮೂಲ ಸ್ವರೂಪದಲ್ಲಿತ್ತೋ ಹಾಗೆ ಇದ್ರೆ ಅದು ತುಂಬಾ ಅದ್ಭುತ ಅಂತ ಅನ್ಕೊಳ್ತೇವೆ. ಇಲ್ಲಿ ನೋಡಿ, ನಾವು ಅಲ್ಲಿ ಸಿಗ್ತಕ್ಕಂತಹ ಶಾಲಗ್ರಾಮಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆ ಶಾಲಗ್ರಾಮಗಳು ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಭಗವಂತನ ದಿವ್ಯವಾದ ಸನ್ನಿಧಾನ ಇರತಕ್ಕಂಥದ್ದು. ಯಾವ ಶಾಲಿಗ್ರಾಮ ಯಾವುದು ಅಂತ ಹೇಳಲಿಕ್ಕೆ ಒಂದು ದೊಡ್ಡ ನಿರ್ಣಯ ಮಾಡಲಿಕ್ಕೆ ಅನೇಕ ಪುಸ್ತಕಗಳಿವೆ. ಅದು ಅಷ್ಟಾಗಿಯೂ ಕೂಡ ನಿರ್ಣಯ ಮಾಡೋದು ಭಾರಿ ಕಷ್ಟ. ವಿಶೇಷವಾಗಿ ವಜ್ರಕೀಟ ಅಂತ ಅಂತಕ್ಕಂತಹ ಹುಳ ಶಾಲಿಗ್ರಾಮ ಅನ್ನ ಕೊರಿತದೆ. ಆ ವಜ್ರಕೀಟ ಅನ್ನುವ ಹುಳ ಈ ಶಾಲಿಗ್ರಾಮವನ್ನು ಕೊರಿಬೇಕಾದ್ರೆ ಅದು ನೀರಿನ ಆಳದಲ್ಲಿ ಅದು ಕೊರೆದಿರ್ತದೆ. ಅದು ಕೊರೆದು ಕೊರೆಯುವಾಗ ಅದರ ಬಾಯಲ್ಲಿ ಒಂದು ಸಲೈವ ಅದು ಬರ್ತದೆ. ಅದರಿಂದ ಅದು ತೂತು ಮಾಡಿಕೊಂಡು ಒಳಗಡೆ ಹೋಗ್ತದೆ. ಆ ಬಾಯಿಯಿಂದ ಬರುವಂತಹ ದ್ರವ ಮುಂದೆ ಅದು ಕಲ್ಲಲ್ಲೇ ಕುಳಿತು ಕುಳಿತು ಅದು ಬಂಗಾರದ ರೀತಿಯಲ್ಲೂ ಆಗ್ತದೆ. ಮತ್ತೆ ಕಲ್ಲಲ್ಲಿ ನಾವು ಬಂಗಾರವನ್ನು ಕೂಡ ನೋಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಎಷ್ಟೋ ಸಾಲಿಗ್ರಾಮಗಳನ್ನು ತರ್ಲಿಕ್ಕೆ ಬಿಡೋದಿಲ್ಲ. ಅದರಲ್ಲಿ ಅವರು ಅದನ್ನ ಒಡೆದು ಅದರಲ್ಲಿರೋ ಬಂಗಾರವನ್ನು ತೆಗೆಯುವ ವ್ಯವಸ್ಥೆಯನ್ನ ನೇಪಾಳ ಸರ್ಕಾರ ಮಾಡಿಕೊಂಡಿದೆ. ಅದರಲ್ಲೂ ಈಗ ವಿಶೇಷವಾಗಿ ಬಂದಂತಹ ಕಮ್ಯುನಿಸ್ಟ್ ಸರ್ಕಾರ ಇದು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಆದರೂ ವಿಶೇಷವಾಗಿ ದುಡ್ಡಿನ ಆಸೆಗೋಸ್ಕರ ಇವತ್ತು ಅಲ್ಲಿ ಒಂದು ದೊಡ್ಡ ಮೈನಿಂಗ್ ಶುರುವಾಗುವ ಹಾಗೆ ಕಮ್ಯುನಿಸ್ಟ್ ಸರ್ಕಾರ ನೋಡ್ಕೊಂಡಿರೋದ್ರಿಂದ ಇತ್ತೀಚೆಗೆ ಶಾಲಿಗ್ರಾಮಗಳು ಸಾಕಷ್ಟು ಸಿಗುವ ಹಾಗಾಗಿದೆ. ಆದರೂ ಅದು ಒಳ್ಳೆಯದಲ್ಲ ಅಂತಕ್ಕಂತಹದ್ದು ನನ್ನ ಅಭಿಪ್ರಾಯ. ಒಂದು ನ್ಯಾಚುರಲ್ ಆಗಿ ಹೇಗಿರಬೇಕು ಹಾಗೆ ಇರಬೇಕು. ಮೈನಿಂಗ್ ಎಲ್ಲ ನಡೆಯೋ ಹಾಗೆ ಆಗಬಾರದು. ಇಲ್ಲಿ ಆ ಶಾಲಿಗ್ರಾಮಗಳು ದಾರಿ ಉದ್ದಕ್ಕೂ ಸಾಕಷ್ಟು ರೀತಿಯಲ್ಲಿ ಅದು ನೀರು ಕೆಳಗಡೆ ಇಳಿದಾಗ ಸ್ವಲ್ಪ ಬೇಸಿಗೆಯ ಸಂದರ್ಭ ಬಂದ ಹಾಗೆ ನಮಗೆ ಕಾಣಸಿಗ್ತದೆ. ಅದರಲ್ಲಿ ಅನೇಕ ರೀತಿಯ ಚಿಕ್ಕ ಚಿಕ್ಕ ಸಾಲಿಗ್ರಾಮಗಳಿಂದ ಹಿಡಿದು ಸುಮಾರು 2 ಅಡಿ 3 ಅಡಿ ಅಗಲದವರೆಗೆ ಇರತಕ್ಕಂಥ ದೊಡ್ಡ ದೊಡ್ಡ ಬಂಡೆಗಳಲ್ಲೂ ಕೂಡ ನಾವು ಆ ಭಗವಂತನ ಆ ದಿವ್ಯ ಶಾಲಿಗ್ರಾಮ ರೂಪಗಳನ್ನ ನೋಡ್ಲಿಕ್ಕೆ ಇಲ್ಲಿ ಅವಕಾಶಗಳಿದೆ. ಅಲ್ಲಿ ಮತ್ತೆ ಇತ್ತೀಚೆಗೆ ಡೂಪ್ಲಿಕೇಟ್ ಸಾಲಿಗ್ರಾಮಗಳು ಕೂಡ ಮಾಡುವವರ ಸಂಖ್ಯೆ ಏನು ಕಡಿಮೆ ಇಲ್ಲ. ಬೇಕಾದಷ್ಟು ಜನ ಅದನ್ನೇ ದಂಧೆಯಾಗಿ ಮಾಡಿಕೊಂಡು ಈ ಶಾಲಿಗ್ರಾಮದಲ್ಲಿ ತಾವೇ ಒಂದು ಅಚ್ಚುಗಳನ್ನ ಕೆಲವು ಡಾಂಬರ್ಗಳನ್ನ ಬಳಸಿ ಅಚ್ಚು ಮಾಡಿ ಈ ರೀತಿಯಾಗಿ ಮಾಡುವಂತವರ ಸಂಖ್ಯೆಯೂ ಏನು ಕಡಿಮೆ ಇಲ್ಲ. ಆದ್ರೂ ಶಾಲಿಗ್ರಾಮ 3-4 ವರ್ಣಗಳಲ್ಲಿ ನ್ಯಾಚುರಲ್ ಆಗಿ ಇವತ್ತಿಗೂ ಸಿಗ್ತಾ ಇದೆ. ಅಂತಹ ಶಾಲಿಗ್ರಾಮಗಳಲ್ಲಿ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಅದಕ್ಕೆ ಸರಿಯಾದ ಆಸನದ ಕ್ರಮ ಇರಬೇಕು. ಅದು ಕೆಲವೊಮ್ಮೆ ಅದನ್ನ ಸಾಣೆಕಲ್ಲಲ್ಲಿ ತೆಗೆದು ಕೂಡ ಕೆಲವು ಆಸನವನ್ನು ಮಾಡ್ತಾರೆ ಕೆಲವರು. ಆದ್ರೆ ಜೊತೆಗೆ ಅದರ ಮೇಲೆ ಶಾಲಿಗ್ರಾಮದಲ್ಲಿ ಆ ಚಕ್ರಗಳು ಒಂದು ಪ್ರದಕ್ಷಿಣಾಕಾರ ಮತ್ತೊಂದು ಅಪ್ರದಕ್ಷಿಣ ಆಕಾರವಾಗಿ ಮೇಲೆ ಕೆಳಗೆ ಇರುವಂತಹದ್ದು ಸ್ಪಷ್ಟವಾಗಿರ್ಬೇಕು. ಮತ್ತೆ ಆ ಶಾಲಿಗ್ರಾಮಗೂ ಕೂಡ ತುಂಬಾ ಕಪ್ಪಾಗಿರುವಂತಹದ್ದು ಪೂಜೆಗೆ ಶ್ರೇಷ್ಠ. ಮತ್ತೆ ಅದರಲ್ಲಿ ಮೇಲುಗಡೆ ಬರ್ತಕ್ಕಂಥ ರೇಖೆಗಳು ತುಂಬಾ ಸ್ಪಷ್ಟವಾಗಿರುವಂತಹದ್ದು ಹೆಚ್ಚು ಅದರಲ್ಲಿ ಪೂಜೆಗೆ ಯೋಗ್ಯ ಅಂತಕ್ಕಂಥದ್ದನ್ನು ನಾವು ಶಾಲಿಗ್ರಾಮದಲ್ಲಿ ಗುರುತಿಸ್ತೇವೆ. ಅಂತಹ ಶಾಲಿಗ್ರಾಮದ ಸಿಗುವಂತಹ ಭಾಗ ನಾವು ಮುಂದೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಆ ಶಾಲಿಗ್ರಾಮ ಸಿಗುವಂತಹ ಭಾಗಕ್ಕೆ ಹೋಗುವುದು ನಾನು ಆಗ್ಲೇ ಹೇಳಿದಾಗೆ ತುಂಬಾ ಕಷ್ಟದ ವಿಷಯ. ಮತ್ತೆ ನೀರು ಕೂಡ ತುಂಬಾ ತಂಪಾಗಿರುವಂತಹ ಸ್ಥಿತಿಯಲ್ಲಿ ಇರ್ತದೆ. ಮತ್ತೆ ಅಲ್ಲಿ ಹೋಗಿ ಆ ಶಾಲಿಗ್ರಾಮವನ್ನು ನೀರನ್ನ ಆಳಕ್ಕೆ ಇಳಿದು ತೆಗೆದು ಹೆಕ್ಕುವಂತಹದ್ದು ತುಂಬಾ ಕಷ್ಟ. ಹಾಗಾಗಿ ಇದು ಬಿಸಿಲು ಬಂದ ನಂತರ ಅಂದ್ರೆ ಸುಮಾರು ಏಪ್ರಿಲ್ ಮೇ ತಿಂಗಳಲ್ಲಿ ಇದರ ಶಾಲಿಗ್ರಾಮದ ಹುಡುಕಾಟ ಹೆಕ್ಕಾಟ ತುಂಬಾ ಜಾಸ್ತಿ ಆಗ್ತದೆ. ಮತ್ತೆ ಇದು ದೀರ್ಘಾವಧಿಯಲ್ಲಿ ಸುಮಾರು 100,000 ವರ್ಷಗಳಿಂದ ಈ ರೀತಿಯ ಕೀಟಗಳಲ್ಲಿ ಆ ಶಾಲಿಗ್ರಾಮಗಳಲ್ಲಿ ಭಗವಂತನ ಅನೇಕ ರೂಪಗಳು ಮೂಡ್ತಾ ಬಂದಿದೆ. ಆದ್ರಿಂದ ಮತ್ತೆ ವಿಶೇಷವಾಗಿ ನಾವು ಇನ್ನೊಂದು ಹೇಳಬೇಕು ಅಂದ್ರೆ ಒಮ್ಮೆ ಒಂದು ಒಂದ್ ಕಡೆ ಹೇಳ್ತಾರೆ ಆ ಶಾಲಿಗ್ರಾಮಗಳಲ್ಲಿ ಆ ರೀತಿ ಒಂದು ಬ್ರಹ್ಮದೇವರೇ ಕೂತ್ಕೊಂಡು ಆ ಕೀಟ ವಜ್ರ ಕೀಟದಲ್ಲಿ ಆ ರೀತಿ ಭಗವಂತನ ರೂಪಗಳನ್ನ ಕೆತ್ತುತ್ತಾರೆ ಅಂತಕ್ಕಂಥ ಒಂದು ಚಿಂತನೆ ಕೂಡ ಇದೆ. ಹಾಗೆ ಭಗವಂತನ ದಿವ್ಯವಾದ ಒಂದು ಚಿಂತನೆಯನ್ನ ದೇವತೆಗಳೇ ಅಲ್ಲಿ ಮಾಡ್ತಾರೆ. ಅದಕ್ಕೆ ಇಲ್ಲಿ 2 ಕುಂಡಗಳಿದೆ. ಅಲ್ಲಿ ಆ ಶಾಲಿಗ್ರಾಮ ಸಿಗುವಂತಹ ಜಾಗದಿಂದ ಸ್ವಲ್ಪ ಮುಂದೆ ಹೋದ್ರೆ 2 ಕುಂಡಗಳು. ಈ ಕುಂಡಗಳಲ್ಲೂ ಕೂಡ ಶಾಲಿಗ್ರಾಮಗಳು ಅಲ್ಲಲ್ಲಲ್ಲಿ ಅದರ ದಂಡೆಯಲ್ಲಿ ದೊರೀತದೆ. ಇದಕ್ಕೆ ದಾಮೋದರ ಕುಂಡ್ ಅಂತ ಆ ಇಡೀ ಏರಿಯಾಕ್ಕೆ ಹೆಸರು. ಆ ದಾಮೋದರ ಕುಂಡಲ್ಲಿ 2 ಕುಂಡಗಳಿದೆ. 2 ಕುಂಡಗಳು ನಮಗೆ ಕಾಣ್ತದೆ. ಒಂದು ದಾಮೋದರ ಕುಂಡಲ್ಲಿ ಒಂದು ಚಕ್ರತೀರ್ಥ ಅನ್ನೋದು, ಮತ್ತೊಂದು ಶಂಖತೀರ್ಥ ಅನ್ನೋದು. ತುಂಬಾ ಮಳೆ ಬಂದಾಗ ಈ 2 ತೀರ್ಥಗಳು ಒಟ್ಟಿಗೆ ಸೇರಿ ಸೇರ್ಕೊಂಡ್ ಬಿಡ್ತದೆ. ನೀರು 2 ಒಟ್ಟಿಗೆ ಆಗುವಂತಹ ಸಾಧ್ಯತೆ ಇದೆ ಅವಾಗ. ಇಲ್ಲಾದ್ರೆ 2 ಪ್ರತ್ಯೇಕವಾದಂತಹ 2 ಕುಂಡಗಳು. ಆ 2 ಕುಂಡಗಳನ್ನ ಬಗ್ಗೆಯೂ ಕೂಡ ವರಾಹ ಪುರಾಣದಲ್ಲಿ ನಮಗೆ ವಿಶೇಷವಾಗಿ ಆ ದಾಮೋದರ ಕುಂಡದ ವರ್ಣನೆಯನ್ನ, ಮತ್ತೆ ಆ ಭೂದೇವಿಗೆ ವರಾಹ ದೇವರು ವರ್ಣನೆ ಮಾಡ್ತಕ್ಕಂತಹ ಆ ಶಾಲಗ್ರಾಮ ತೀರ್ಥಗಳ ಬಗ್ಗೆ ವರಾಹ ಪುರಾಣದಲ್ಲಿ ವಿಶೇಷವಾದ
ವರ್ಣನೆಯನ್ನು ನಾವು ನೋಡ್ತೇವೆ. ಅಲ್ಲಿ ಆ ಶಾಲಿಗ್ರಾಮವನ್ನ ಅಲ್ಲಿ ಸಿಗ್ತಕ್ಕಂತಹ ಒಂದೇ ಒಂದು ಸರಿಯಾದ ಶಾಲಿಗ್ರಾಮವನ್ನ ತೆಗೆದುಕೊಂಡು ಬಂದು ಭಗವಂತನ ದಿವ್ಯ ರೂಪವನ್ನು ಅಲ್ಲಿದಕ್ಕೆ, ಯಾಕೆಂದ್ರೆ ಅದಕ್ಕೆ ಆವಾಹನೆಯೂ ಬೇಡ ವಿಸರ್ಜನೆಯೂ ಬೇಡ, ನಿತ್ಯ ಸನ್ನಿಧಾನ, ಪರಮಾತ್ಮನ ಪೂರ್ಣ ಸನ್ನಿಧಾನ ಇರತಕ್ಕಂತಹದ್ದು ಶಾಲಿಗ್ರಾಮ. ಅಂತಹ ಸರಿಯಾದ ಶಾಲಿಗ್ರಾಮವನ್ನ ಯಾರಾದ್ರೂ ಎಲ್ಲಿ ಒಂದು ಅದೃಷ್ಟವಶ ನಮಗೆ ಭಗವಂತನ ಅನುಗ್ರಹದಿಂದ ಯಾವುದು ಸಿಗ್ತದೋ ಅದನ್ನು ಇಟ್ಟುಕೊಂಡು ಅದರಲ್ಲಿ ಭಗವಂತನ ಉಪಾಸನೆಯನ್ನು ಮಾಡೋದ್ರಿಂದ ಭಗವಂತ ನಮಗೆ ಮೋಕ್ಷವನ್ನೇ ಕೊಡ್ತಾನೆ. ನಿತ್ಯದಲ್ಲೂ ಕೂಡ ಪರಮಾತ್ಮನನ್ನ ಯಾರು ಶಾಲಿಗ್ರಾಮವನ್ನ ಸ್ಪರ್ಶ ಮಾಡಿ ಭಗವಂತನನ್ನ ಅರ್ಚನೆ ಮಾಡ್ತಾರೋ ಅಂಥವರು ತನ್ನ ಕಾಲಾನಂತರ ಅವರು ತಮ್ಮ ತಮ್ಮ ಗತಿಯನ್ನು ಮುಗಿಸಿಕೊಂಡು ಮೇಲಿನ ಲೋಕಕ್ಕೆ ಹೋದಾಗ ಇಂದ್ರದೇವರು ಸಾಕ್ಷಾತ್ ಅವರ ಹಸ್ತಲಾಘನ ಮಾಡಲಿಕ್ಕೆ ತಾವು ಇಳಿದು ಬರ್ತಾರಂತೆ ಆಸನದಿಂದ. ಇವರು ಪ್ರತಿನಿತ್ಯ ಶಾಲಿಗ್ರಾಮವನ್ನು ಮುಟ್ಟಿದಂತಹ ಕೈ ಇದು, ಇಂಥ ಕೈಯನ್ನು ನಾನು ಸ್ಪರ್ಶ ಮಾಡಬೇಕು ಅಂತ ಇಂದ್ರದೇವರು ಕೂಡ ಹಾತೊರಿತಾರಂತೆ. ಅಂಥ ಅದ್ಭುತವಾದಂತಹದ್ದು ಈ ಶಾಲಿಗ್ರಾಮದ ಮಹಾತ್ಮೆ. ಶಾಲಿಗ್ರಾಮವನ್ನ ನಿತ್ಯದಲ್ಲೂ ಕೂಡ ಅದರಲ್ಲಿ ಭಗವಂತನ ಅನೇಕ ರೂಪಗಳನ್ನ 5,000ಕ್ಕಿಂತ ಹೆಚ್ಚು ಭಗವಂತನ ರೂಪಗಳನ್ನು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಆ ರೂಪಗಳನ್ನು ನಾವಲ್ಲಿ ನಿತ್ಯದಲ್ಲೂ ಚಿಂತನೆ ಮಾಡಬೇಕಂತೆ. ಅದರ ಮೇಲೆ ನಿತ್ಯವೂ ಕೂಡ ಒಂದು ಬಿಂದು ಗಂಗೋದಕ ಮತ್ತೊಂದು ತುಳಸಿ, ಆ ತುಳಸಿಯನ್ನ ಮತ್ತೆ ಗಂಗೋದಕವನ್ನ ಈ ದಾಮೋದರ ಕುಂಡದಲ್ಲಿ ಮತ್ತೆ ಚಕ್ರ ವಿಶೇಷವಾಗಿ ಚಕ್ರ ಶಂಖ ತೀರ್ಥಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದನ್ನ ನಾವು ಪಡೆದುಕೊಂಡ್ರೆ ಅಲ್ಲಿ ಇರತಕ್ಕಂತಹ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿದಾಗ ವಿಶಿಷ್ಟವಾದ ಒಂದು ಅನುಗ್ರಹ ನಮಗಾಗ್ತದೆ. ಈ ಶಾಲಿಗ್ರಾಮ ಅನೇಕ ವರ್ಷಗಳಿಂದ ಈ ಕಲ್ಲಿನಲ್ಲಿ ಇದ್ದು ಇದ್ದು ಅದು ಆ ಬೆಟ್ಟಗಳ ಮಧ್ಯೆಯೇ ಅದೆಷ್ಟೋ ಸಾವಿರಾರು ಶಾಲಿಗ್ರಾಮಗಳು, ಲಕ್ಷಾವಧಿ ಶಾಲಿಗ್ರಾಮಗಳು ಸೇರಿಕೊಂಡಿದೆ. ನಾವೀಗ ಒಂದು ವಿಡಿಯೋ ತೋರಿಸ್ತಾ ಇದ್ದೇನೆ ನೋಡಿ. ಈ ವಿಡಿಯೋ ಈ ಬೆಟ್ಟದ ಪೂರ್ತಿ ಆ ಬ್ರಿಟಲ್ ಆಗಿರ್ತಕ್ಕಂಥ ಮಣ್ಣು ಕಲ್ಲುಗಳ ಮಧ್ಯೆ ಶಾಲಿಗ್ರಾಮಗಳು, ಸಾವಿರಾರು ಶಾಲಿಗ್ರಾಮಗಳು ಸೇರಿಕೊಂಡಿವೆ. ಆ ಕಲ್ಲುಗಳನ್ನ ಇಲ್ಲೊಬ್ಬ ಒಡೆದು ತೋರಿಸ್ತಾನೆ ನೋಡಿ. ಅದನ್ನ ಕಿತ್ತಿದಾಗ ಕೂಡ ಅಲ್ಲಿ ಚೆನ್ನಾಗಿ ಆ ಮಣ್ಣನ್ನು ಲೂಸ್ ಮಾಡಿಕೊಂಡು ಅವನು ತೆಗೆದ್ರೆ ಅನೇಕ ಶಾಲಿಗ್ರಾಮಗಳು ಅಲ್ಲಿ ಹೊರಗೆ ಬರ್ತದೆ. ಆ ಶಾಲಿಗ್ರಾಮಗಳಲ್ಲಿ ಕೆಲವು ಒಂದು ವದನದಲ್ಲಿ ಒಳಗಡೆ ಎರಡು ಚಕ್ರ ಇದ್ರೆ ಅದು ನಾವು ವದನ ಒಂದು, ಒಳಗಡೆ ಚಕ್ರಗಳು ಎರಡು ಅಂದ್ರೆ ಕೆಳಗಡೆ ಎರಡು ಚಕ್ರ ಮೇಲ್ಗಡೆ ಎರಡು ಚಕ್ರ ಹೀಗಿದ್ರೆ ಅದು ಲಕ್ಷ್ಮೀನಾರಾಯಣ ಶಾಲಿಗ್ರಾಮ. ಎರಡು ವದನ ಮೇಲ್ಗಡೆ ಒಂದ್ ಚಕ್ರ ಕೆಳಗಡೆ ಒಂದ್ ಚಕ್ರ ಇದ್ರೆ ಜನಾರ್ದನ ಶಾಲಿಗ್ರಾಮ. ಹೀಗೆ ನಾವು ಶಾಲಿಗ್ರಾಮಗಳ ಲಕ್ಷಣ ಹೇಳ್ತಾ ಹೋದ್ರೆ ಅದು ಇವತ್ತಿಗೆ ಮುಗಿಯುವಂತ ಕೆಲಸ ಅಲ್ಲ. ಹಾಗಾಗಿ ಅನೇಕ ಶಾಲಿಗ್ರಾಮಗಳಲ್ಲಿ ಭಗವಂತನ ಅನೇಕ ದಿವ್ಯ ರೂಪಗಳು ಸಿಗ್ತಕ್ಕಂಥದ್ದು ಇಲ್ಲಿ ನೋಡಿದ್ರೆ. ಈಗ ಒಂದು ಶಾಲಿಗ್ರಾಮ ಆ ವ್ಯಕ್ತಿಗೆ ಸಿಕ್ತು. ಹೀಗೆ ಆ ಮಣ್ಣಿನಲ್ಲಿ ಕೂಡ ಅನೇಕ ಶಾಲಿಗ್ರಾಮಗಳು ಬೆರೆತು ಹೋಗಿವೆ. ಹೀಗೆ ಸಾವಿರಾರು ಭಗವಂತನ ರೂಪಗಳನ್ನ, ದಿವ್ಯವಾದ ರೂಪಗಳನ್ನ ಇವತ್ತು ನಾವು ಯಾವುದೇ ಒಂದು ಶಂಖಚಕ್ರಾದಿ ಗದಾದಿಗಳನ್ನ ಹಿಡ್ಕೊಂಡಿರ್ತಕ್ಕಂಥ ಯಾವುದೇ ರೂಪಗಳನ್ನ ನಾವು ಇವತ್ತು ಚಿಂತನೆ ಮಾಡ್ತಾ ಇಲ್ಲ. ಏಕಾದಶಿ ದಿವಸ ದಿವ್ಯವಾಗಿರ್ತಕ್ಕಂಥ ಅನೇಕ ಶಾಲಿಗ್ರಾಮಗಳನ್ನ ಚಿಂತನೆ ಮಾಡ್ತಾ ಇದ್ದೇವೆ. ಆ ಮುಕ್ತಿನಾಥಕ್ಕೆ ಹೋದ ಕೂಡಲೇ ನಾವಿಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಅಲ್ಲಿ ಬಂದವರಿಗೆಲ್ಲ ಉಚಿತವಾಗಿ ಒಂದು ಶಾಲಿಗ್ರಾಮ ಕೊಡ್ತಾರಂತೆ. ಅಂದ್ರೆ ಅಲ್ಲಿ ಹತ್ತಿ ಹೋಗೋದೇ ಕಷ್ಟ, ಅಲ್ಲಿ ಮೇಲು ಭಾಗದಲ್ಲಿ ಅಲ್ಲಿ ಬಂದವರಿಗೆಲ್ಲ ಒಂದು ಶಾಲಿಗ್ರಾಮನ ಕೊಡ್ತಾರಂತೆ. ಅಷ್ಟು ದಿವ್ಯವಾದ ಶಾಲಿಗ್ರಾಮಗಳ ಒಂದು ಸಂಗ್ರಹ ಅಲ್ಲಿ ಆ ಮುಕ್ತಿನಾಥದ ಹತ್ತತ್ರ ಇದೆ. ಅಂತಹ ಶಾಲಿಗ್ರಾಮಗಳಿಗೆ ಸಿಗುವಂತಹ ಜಾಗ ಅಲ್ಲಿ ನೋಡ್ತಾ ಇದ್ದೀವಿ ನಾವು. ತುಂಬಾ ಅದ್ಭುತವಾದ ರಮಣೀಯವಾದ ಜಾಗ, ಹತ್ತಿ ಹೋಗೋದು ಕಷ್ಟ, ಸುಮಾರು ಆಕ್ಸಿಜನ್ ಕೂಡ ಕೊರತೆ ಆಗುವಂತಹ ಜಾಗ ಅದು. ಅಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದ ಹಾಗೆ ಸುಮಾರು ಅಲ್ಲಿ 15 ಕಿಲೋಮೀಟರ್ಗಿಂತ ಹೆಚ್ಚು ಒಳಗಡೆ ನಾವು ನಡಿಬೇಕಾಗ್ತದಂತೆ. ನಡೆದ ಮೇಲೆ ನಮಗೆ ಆ ಶಾಲಿಗ್ರಾಮ ಸಿಗುವಂತಹ ದಾರಿ ಜಾಗ ಸಿಗ್ತದೆ. ಅದು ರುದ್ರ ರಮಣೀಯ, ಮತ್ತೆ ಹೋಗೋದು ಕೂಡ ಅಷ್ಟೇ ಕಷ್ಟ. ನಡ್ಕೊಂಡು ಹೋಗೋರು ತುಂಬಾ ಶ್ರಮ ಸಾಧ್ಯದಿಂದ ನಡ್ಕೊಂಡು ಹೋಗ್ಬೇಕಾಗ್ತದೆ. ಅಂತ ದಿವ್ಯವಾದ ಜಾಗಗಳನ್ನು ದಾಟಿಕೊಂಡು ಬಂದಾಗ ನಾವಿಲ್ಲಿ ನೋಡ್ತಾ ಇದ್ದೇವೆ. ಈಗ ನೋಡಿ ಈ ರೀತಿ ಅಲ್ಲಿ ಶಾಲಿಗ್ರಾಮಗಳು ಸಿಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಬೇಸಿಗೆ ಕಾಲದಲ್ಲಿ ಇರುವಂತಹ ಪ್ರಸಂಗದಲ್ಲಿ ನಾವು ಈ ಜಾಗವನ್ನು ನಾವು ನೋಡ್ತಾ ಇರುವಂತದ್ದು. ಇಲ್ಲಿ ಆ ಶಾಲಿಗ್ರಾಮಗಳು ನೀರು ಕಡಿಮೆ ಆಗಿರೋದ್ರಿಂದ ಅಲ್ಲಿ ವಿಶಿಷ್ಟವಾದ ಶಾಲಿಗ್ರಾಮಗಳು ನಮಗೆ ಮೇಲ್ಗಡೆಯೇ ಕಾಣಿಸ್ತಾ ಇದೆ. ಅದನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಇವರು. ಆ ಕೊರೆಯುವ ಚಳಿಯಲ್ಲಿ ಅಲ್ಲಿ ನಿಂತುಕೊಳ್ಳೋದು ಸಾಧ್ಯ ಇಲ್ಲ. ನಾನು ಆಗ್ಲೇ ದಾಮೋದರ ಕುಂಡದ ಬಗ್ಗೆ ಹೇಳಿದೆ. ದಾಮೋದರ ಕುಂಡದಲ್ಲಿ ಇರತಕ್ಕಂಥದ್ದು ಇದು ಈಗ ಚಕ್ರಕುಂಡ, ಚಕ್ರ ತೀರ್ಥ, ಮತ್ತೊಂದು ಶಂಖತೀರ್ಥ, ಇವೆರಡು ಅಕ್ಕಪಕ್ಕದಲ್ಲಿ ಇರತಕ್ಕಂಥದ್ದು. ಈ ಜಾಗವು ಕೂಡ ಭಾರಿ, ಪ್ರತಿನಿತ್ಯವೂ ಕೂಡ ಎಲ್ಲ ದೇವತೆಗಳು ಇಲ್ಲಿ ಸ್ನಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು ನಂಬಿಕೆ. ಅಲ್ಲಿ ಭಗವಂತನ ವಿಶೇಷವಾದ ವಿಶಿಷ್ಟವಾದ ಶಾಲಿಗ್ರಾಮಗಳು ಈ ಎರಡು ಕುಂಡಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದಂತೆ. ಈಗ ನಮಗೆ ಎಡಗಡೆಯಲ್ಲಿ ಚಕ್ರಕುಂಡವನ್ನು ನಾವು ನೋಡ್ತಾ ಇದ್ದೇವೆ, ಬಲಗಡೆಯಲ್ಲಿ ನಾವು ಶಂಖಕುಂಡವನ್ನ, ಪಾಂಚಜನ್ಯ ಕುಂಡವನ್ನ ನಾವು ನೋಡ್ತಾ ಇದ್ದೇವೆ. ಈ ಎರಡು ಕುಂಡಗಳ ಅಲ್ಲಿ ವಿಶಿಷ್ಟವಾಗಿ ಆರಾಧನೆ ಮಾಡ್ಲಿಕ್ಕೆ ಅದು ಇದು ನದಿಯ ಭಾಗ ಅಲ್ಲ, ನದಿಯ ಪಕ್ಕದ ಅದರ ಬ್ಯಾಕ್ ವಾಟರ್ ರೀತಿಯಲ್ಲಿ ಅದು ನದಿಯಿಂದಲೇ ಹರಿದುಕೊಂಡು ಬಂದು ಅದರಿಂದ ಇಲ್ಲಿಂದ
ಅದು ಉಕ್ಕಿದ ಹಾಗೆ ಕಾಣುವಂತಹ ಜಾಗ, ಒಂದು ರೀತಿಯ ಪುಟ್ಟ ಕೆರೆ ಇದ್ದ ಹಾಗೆ. ಅದು ತೀರ್ನ ಇದಕ್ಕೆ ಹತ್ತಿರವಾಗೇ ಇದೆ, ಗಂಡಕಿ ಹತ್ತಿರವಾಗೇ ಇದೆ ಅಂತ ಹೇಳ್ತಾರೆ. ನಾವು ಆ ಜಾಗಕ್ಕೆ ಹೋಗಿಲ್ಲ, ಅದರಿಂದ ನನಗೆ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ಇವೆರಡೂ ಕೂಡ ಈ ಚಕ್ರಶಂಖ ತೀರ್ಥಗಳಲ್ಲಿ ನಾವು ವಿಶೇಷವಾಗಿ ಭಗವಂತನನ್ನ ಚಿಂತನೆ ಮಾಡ್ತಾ, ನೇಪಾಳದಲ್ಲಿ ಇರ್ತಕ್ಕಂಥ ಈ ಶಾಲಗ್ರಾಮ ಅನ್ನುವ ಊರಲ್ಲಿ ಸಿಗ್ತಕ್ಕಂಥ ಈ ಎಲ್ಲ ರೂಪಗಳಲ್ಲಿ, ಭಗವದ್ ರೂಪಗಳಲ್ಲಿ ಆ ಭಗವಂತನ ಅನೇಕಾನೇಕ ರೂಪಗಳನ್ನ ಚಿಂತನೆ ಮಾಡ್ತಾ ನಾವು ಈ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಅಸ್ಮದ್ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಪುರುಷೋತ್ತಮಾಯ ನಮಃ, ವಿಶೇಷವಾಗಿ ಶ್ರೀಪಾದಂಗಳವರ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ಭಗವಂತನಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಅವರ ಉಪನ್ಯಾಸವನ್ನ ಒಂದು ನಿಮಿಷ ತಡ ಮಾಡಿದ್ದೇನೆ, ಒಂದು 2 ನಿಮಿಷ ತಡ ಮಾಡಿದ್ದೇನೆ, ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಈ ಚಿಕ್ಕ ಪುಟ್ಟ ಪ್ರೆಸೆಂಟೇಷನ್ ಅನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.